ಜಯನಗರ ವಾರ್ಡಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಾನ್ಯ ಶಾಸಕರಾದ ಸೌಮ್ಯಾರೆಡ್ಡಿರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಎನ್ ನಾಗರಾಜುರವರ ಅಧ್ಯಕ್ಷತೆಯಲ್ಲಿ ಎಲ್ಐಸಿ ಕೆನರಾ ಬ್ಯಾಂಕ್ ಕಾಲೋನಿ ಮತ್ತು ಹನುಮಂತಪ್ಪ ಲೇಔಟ್ ನಿವಾಸಿಗಳ ಕ್ಷಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಅಮ್ಮ ಮಕ್ಕಳ ಉದ್ಯಾನವನದಲ್ಲಿ ಸ್ಟ್ರೀಟ್ ಲೈಟ್ ಅಳವಡಿಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಜನಪದ ಗೀತೆ, ನೃತ್ಯ, ಸಂಗೀತ ಕಾರ್ಯಕ್ರಮ, ಭರತನಾಟ್ಯ, ಯೋಗಾಸನ, ಕುಕಿಂಗ್ ಕಾಂಪಿಟೇಷನ್ನಲ್ಲಿ ವಿಜಯಶಾಲಿಯಾದ ಎಲ್ಲರಿಗೂ ಬಹುಮಾನ ವಿತರಣೆ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಎಂದೇ ಫ್ಯಾಷನ್ ಶೋ ಕಾರ್ಯಕ್ರಮ ಹಾಗೂ ಎಲ್ಲ ಸ್ಥಳೀಯರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಯಿತು. ಇವತ್ತು ನಮ್ಮ ಎಲ್ ಸಿ ಎಚ್ ಅಸೋಸಿಯೇಷನ್ ವತಿಯಿಂದ ಸೋಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ ಸಿ ಎಚ್ ಅಸೋಸಿಯೇಷನ್ ಪಾರ್ಕ್ನಲ್ಲಿ
ಮಹಿಳಾ ದಿನಾಚರಣೆ ಆಚರಣೆ ಅದ್ಧೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ ಸಿ ಎಚ್ ಅಸೋಸಿಯೇಷನ್ನ ಎಲ್ಲ ಪ್ರತಿಯೊಬ್ಬ ಅಧ್ಯಕ್ಷರು, ಸೆಕ್ರೆಟ್ರಿ ಮತ್ತು ಕಾರ್ಯದರ್ಶಿ ಮತ್ತು ಎಲ್ಲ ಮೆಂಬರ್ಸು ಕೂಡ ಈ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಈ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ನಮ್ಮ ಸೋಮ್ಯಾರೆಡ್ಡಿ ನಾನು ಮತ್ತು ಎಲ್ಲ ಸಂಪೂರ್ಣ ಸಹಕಾರ ಇದೆ. ಇವತ್ತು ಇಲ್ಲಿರೋ ಹೆಣ್ಮಕ್ಳು ಸೀನಿಯರ್ ಸಿಟಿಸನ್ನಿಂದ ಹಿಡ್ಕೊಂಡು ಹೆಣ್ಮಕ್ಳು ತಾಯಂದಿರು ಎಲ್ಲ ಕೂಡ ಇವತ್ತು ಒಂದು ಫ್ಯಾಷನ್ ಶೋ ಮಾಡೋ ಮುಖಾಂತರ ಮತ್ತು ಇಲ್ಲಿ ಈ ಅಡುಗೆಗಳು ಬೆಂಕಿ ಇಲ್ದಿರೋ ಅಡುಗೆಗಳು ತಿಂಡಿ ತಿನಿಸುಗಳು ಎಲ್ಲ ಇಲ್ಲಿ ಏರ್ಪಾಟು ಮಾಡಿದ್ವಿ. ಇದು ತುಂಬ ಚೆನ್ನಾಗಿ ಹೆಣ್ಮಕ್ಳು ಚಿಕ್ಕವರು ದೊಡ್ಡವರು ಎಲ್ಲ ಸೇರಿಸಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ನಮ್ಮ ಸೋಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ಅಸೋಸಿಯೇಷನಿಂದ ಎಲ್ಲ ಬಹುಮಾನಗಳು ವಿತರಣೆ ಕೂಡ ಇದೆ ಮತ್ತು ಸಂಗೀತ ಕಾರ್ಯಕ್ರಮ ಇದೆ ಮತ್ತು ನಮ್ಮ ಎಲ್ ಸಿ ಎಚ್ ಅಸೋಸಿಯೇಷನ್ ಹೆಣ್ಮಕ್ಳಿಂದ ಫ್ಯಾಷನ್ ಶೋ ಇದೆ. ಈ ಎಲ್ಲ ಕಾರ್ಯಕ್ರಮ ಇವತ್ತು ನಮ್ಮ ಈ ಎಲ್ ಸಿ ಎಚ್ ಉದ್ಯಾನವನದಲ್ಲಿ ನಡೀತಾ ಇದೆ. ನಮ್ಮ ಸಂಪೂರ್ಣ ಸಹಕಾರ ಬೆಂಬಲ ಅವರು ಮೊದಲಿಂದ ನನಗೆ ನೀಡ್ತಾ ಇದ್ದಾರೆ. ನಾನು ಕೂಡ ಅವ್ರಿಗೆ ಎಲ್ಲ ರೀತಿಯಲ್ಲೂ ಮೊದಲಿಂದ ಸಹಕಾರ ನೀಡ್ಕೊಂಬರ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮ ಮಾಡಿದಂಥ ಎಲ್ಲರಿಗೂ ಕೂಡ ಸೇರಿಸಿ ಈ ಬೇಕರಿ ಐಟಮು ತಿಂಡಿ ಐಟಮು ಒಳ್ಳೊಳ್ಳೆ ಐಟಮು ಒಂದು ಐಟಮಲ್ಲ ಎರಡು ಮೂರು ನಾಲ್ಕು ಈ ಥರ ಏಳೆಂಟು ಐಟಮ್ವರೆಗೂ ಒಬ್ಬೊಬ್ಬ ಹೆಣ್ಮಕ್ಳು ಮಾಡಿದರು. ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಈ ಸಂಗೀತ ಮತ್ತು ಫ್ಯಾಷನ್ ಶೋ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮನ ಸೋಮ್ಯಾರೆಡ್ಡಿ ಅವರು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ಆಮೇಲೆ ಅದೇ ರೀತಿಯಲ್ಲಿ ಇವತ್ತು ಒಂದು ಈ ಉದ್ಯಾನವನಕ್ಕೆ ತುಂಬ ಅಮ್ಮ ಮಕ್ಕಳ ಉದ್ಯಾನವನ ಅಂತ ಇದಕ್ಕೆ ಲೈಟಿಂಗ್ಸ್ ಕೂಡ ವಿಶೇಷವಾಗಿ ಲೈಟಿಂಗ್ಸ್ನ ಹಾಕಿದ್ದೀವಿ. ಆ ಲೈಟಿಂಗ್ಸ್ ಕೂಡ ಉದ್ಘಾಟನೆ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಈ ಬೈಸಂದ್ರ ವಾರ್ಡ್ಗೆ 169 ವಾರ್ಡ್ಗೆ ಎಲ್ಲ ಕಡೆ ಎಲ್ಲೆಲ್ಲಿ ಬಿದಿ ಲೈಟ್ ಹೊಸ ಲೈಟ್ಗಳು ಬೇಕೋ ಆ ಲೈಟ್ಗಳು ಕೂಡ ಇವತ್ತು ಇಲ್ಲಿ ಅಳವಡಿಸುವಂಥದಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಸೋಮ್ಯಾರೆಡ್ಡಿ ಎಂಎಲ್ಎ ಅವರು. ನಮ್ಮ ಎಲ್ ಸಿ ಎಚ್ ಅಸೋಸಿಯೇಷನಲ್ಲಿ ಇಲ್ಲಿ ಪಾರ್ಕಲ್ಲಿ ನಮ್ಮ ಫ್ಲಡ್ ಲೈಟ್ಸ್ ಇರ್ಬೋದು, ನಮ್ಮ ಬೀದಿ ದೀಪ ಸ್ಟ್ರೀಟ್ ಲೈಟ್ಸು ಸುಮಾರು 2 ವರ್ಷ ಆ್ಯಕ್ಚುಲಿ ಟೆಂಡರ್ ಆಗಿರಲಿಲ್ಲ. ಸೊ ನಾನು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಶಾಸಕರು ನಮ್ಮ ತಂದೆಯವ್ರ ನೇತೃತ್ವದಲ್ಲಿ ನಾವು ಸೆಷನಲ್ಲಿ ಮಾತಾಡಿದ್ವಿ ಮಾರ್ಚಲ್ಲಿ. ಸೊ ಆಗ ಸೊ ಅದಾದಮೇಲೆ ಈಗ ಸುಮಾರು ಆಲ್ಮೋಸ್ಟ್ 1,000 ಸ್ಟ್ರೀಟ್ ಲೈಟ್ಸು ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಬೈಸಂದ್ರಲ್ಲಿ ಸುಮಾರು 200 ಇವತ್ತು ಒಂದು ಪೂಜೆ ಆಗಿದೆ. ನಾನು ವಿಶೇಷವಾಗಿ ನಾನು ನಮ್ಮ ಕಾರ್ಪೊರೇಟರ್ ನಾಗರಾಜ್ ಸರ್ ಅವರಿಗೆ ಮತ್ತು ಎಲ್ಲ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ನಾನು ಇವತ್ತು ಮಹಿಳಾ ದಿನಾಚರಣೆಯ ಶುಭಾಶಯ ಹೇಳಕ್ಕೆ ಬಯಸ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ದಿವಸ ಸುಮಾರು ಇನ್ಫ್ಯಾಕ್ಟ್ 5 ವರ್ಷ ಹೇಗೆ ಕಳೀತೋ ಈಗಲೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಆಸ್ಫಾಲ್ಟ್ ಆಗಿರಲಿ, ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಆಗಿರಲಿ, ಇಲ್ಲಿ ಸ್ಟೇಡಿಯಂ ಆಗಿರಲಿ, ನಾನು ಮತ್ತು ನಮ್ಮ ಕಾರ್ಪೊರೇಟರ್ ಸರು ಎಲ್ಲರೂ ನಮ್ಮ ವಿಶೇಷವಾಗಿ ನಮ್ಮ ಅಸೋಸಿಯೇಷನು ಈ ರೀತಿ ಒಂದು ಮಾದರಿಯಾದಂಥ ಒಂದು ಅಸೋಸಿಯೇಷನ್ ನಿಜವಾಗ್ಲೂ ನಾನು ಎಲ್ಲೂ ನೋಡಿಲ್ಲ. ಸೊ ಅವ್ರ ಜೊತೆ ಬಹಳ ನಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ ಅಂದರೂ ಸಹ ಫಂಡ್ಸ್ ಕಟ್ಟಾಗಿದ್ದರೂ ಸಹ ನಾವು ಹೋರಾಟ ಮಾಡಿ ಎಲ್ಲ ಅಭಿವೃದ್ಧಿ ಕೆಲಸ ನಾವು ಮಾಡಿದ್ದೀವಿ. ಮುಂದೇನೂ ಅಷ್ಟೇ, ನಮ್ಮ ಬೆಂಗಳೂರಿನ ಏಕೈಕ ಮಹಿಳಾ ಶಾಸಕಿ ನಾನು, ನಿಮ್ಮ ಆಶೀರ್ವಾದ ಮುಂದೇನೂ ಇರಲಿ ಅಂತ ಹೇಳ್ತಾ ನಾನು ಎಲ್ರಿಗೂ ನನ್ನ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ.